हाय हेलो एल्ला सरकारी नौकरी नमस्कार सो इवत्तिन वीडियोदल्लि तुंबा इंपार्टेंट अपडेट इदे तुंबा इंपार्टेंट अपडेट इदे रिगार्डिंग सीएलटी एग्जामिनेशन्स नमगेल्लरू गोत्तिरुव हागे ಕರ್ನಾಟಕದಲ್ಲಿ ಸಿ ಎಲ್ ಟಿ ಎಕ್ಸಾಮಿನೇಷನ್ಸ್ನ ಕನ್ಫರ್ಮ್ ಆಗಿ ಪಾಸ್ ಮಾಡಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಲಾಗುತ್ತೆ. ಆ ಒಂದು ಆದೇಶದ ಅನ್ವಯ ಎಲ್ಲ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪಾಸ್ ಮಾಡುವಂತೆ ಸರ್ಕಾರ ಸೂಚಿಸುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ನೌಕರರು ಪಾಸ್ ಕೂಡ ಮಾಡ್ತಾರೆ. ಒಂದಿಷ್ಟು ಜನ ಇನ್ನೂ ಉಳಿದಿದ್ದಾರೆ, ಅವರು ಟ್ರೈ ಮಾಡ್ತಾನೆ ಇದ್ದಾರೆ. ಬಟ್ ಪಾಸ್ ಆಗಿರುವಂಥ ಸರ್ಕಾರಿ ನೌಕರಿಗೆ ಇಲ್ಲಿ ಬಂಪರ್ ಆಫರ್ ಸಿಕ್ಕಿದ್ದು, ಪ್ರೋತ್ಸಾಹ ಧನಕ್ಕೆ ಎಲಿಜಿಬಿಲಿಟಿಯನ್ನು ಪಡೆದಿದ್ದಾರೆ. ಸರ್ಕಾರದ ಕಡೆಯಿಂದ ಪ್ರೋತ್ಸಾಹ ಧನವನ್ನು ಇಲ್ಲಿ ಪಡೆಯಬಹುದು. ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರೋತ್ಸಾಹ ಧನದ ಅಮೌಂಟು 5,000 ರೂಪಾಯಿ ಇದೆ. ಸೊ ಇದು ಒನ್ ಟೈಮ್ ಪಡೆಯುವಂಥ ಅಮೌಂಟ್ ಇದೆ. ಅಂದರೆ ಒಂದು ಸಲ ನೀವು 5,000 ರೂಪಾಯಿ ಪಡೆದರೆ ಅದು ಮತ್ತೆ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಒನ್ ಟೈಮ್ ಬಹುಮಾನ ಅಂತ ಹೇಳ್ಬೋದು. ನೀವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಪಾಸ್ ಮಾಡಿದ್ದಕ್ಕಾಗಿ ನಿಮಗೆ ಪ್ರೋತ್ಸಾಹ ಧನವಾಗಿ 5,000 ರೂಪಾಯಿಯನ್ನು ಇಲ್ಲಿ ನೀಡಲಾಗ್ತಿದೆ. ಸೊ ಅದನ್ನು ಯಾವ ರೀತಿಯಾಗಿ ನೀವೇ ಖುದ್ದಾಗಿ HRMS ಪೋರ್ಟಲ್ನಲ್ಲಿ ವಿಸಿಟ್ ಮಾಡುವ ಮುಖಾಂತರ ಇದೇ ತಿಂಗಳಿನಲ್ಲಿ ಪಡೆಯಬಹುದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡಿಸಿಕೊಡುತ್ತೇವೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸಹಪಾಠಿಗಳೊಂದಿಗೆ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೇವೆ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಸೊ ಈ ಒಂದು ಪತ್ರಕ್ಕೆ ಬರೋದಾದರೆ ನೀವು ನೋಡ್ಬೋದು ಇಲ್ಲಿ CLT ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಬರೆದಿರುವಂಥದ್ದು. ದಿನಾಂಕ 17/4/2021 ಒಳಗೆ ಉತ್ತೀರ್ಣರಾದ ಸರ್ಕಾರಿ ನೌಕರರು HRMSನಲ್ಲಿ ಈ ಕೆಳಗಿನ ಪ್ರಕ್ರಿಯೆ ಮುಖಾಂತರ ಪ್ರೋತ್ಸಾಹ ಧನ ಬಿಲ್ಲು ಸೆಳೆಯಬಹುದಾಗಿದೆ. ಸೊ ಪ್ರೋತ್ಸಾಹ ಧನದ ಬಿಲ್ಲು ಯಾವ ರೀತಿ ಸೆಳೆಯಬಹುದು ಅಂತ ಇಲ್ಲಿ ಇವತ್ತಿನ ಒಂದು ಪತ್ರದಲ್ಲಿ ತಿಳಿಸಲಾಗಿದೆ. ಅದನ್ನು ಡೀಟೇಲ್ ಆಗಿ ನೋಡೋಣ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಬರೆದಿರುವಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ನೋಡಿ. ಪಾತ್ ಟು ಗೆಟ್ ಅಂತ ಅಂದರೆ HRMS ಅನ್ನೋದು ಆನ್ಲೈನ್ ಸಾಫ್ಟ್ವೇರ್ ಆಗಿದೆ. ಸೊ ಅದರಲ್ಲಿ ಯಾವ ರೀತಿಯಾದಂತಹ ದಾರಿಯನ್ನು ಫಾಲೋ ಮಾಡಬೇಕು, ಯಾವ ರೀತಿಯಾದಂಥ ಪಾತನ್ನು ಫಾಲೋ ಮಾಡಬೇಕು ಅಂತ. ಸೊ ಏನು ಮಾಡ್ತೀರಾ, ಫಸ್ಟ್ CLT ಎಕ್ಸಾಮ್ ಪಾಸ್ಡ್ ಅಲೋವೆನ್ಸ್ ಫಸ್ಟ್ HRMSಗೆ ವಿಸಿಟ್ ಮಾಡ್ತೀರಾ. ಸೊ ಅದರಲ್ಲಿ CLT ಎಕ್ಸಾಮ್ ಪಾಸ್ಡ್ ಅಲೋವೆನ್ಸ್ ಇದಕ್ಕೆ ನೀವು ಭೇಟಿ ನೀಡಬೇಕು. ಸೊ ಅದಕ್ಕೆ ಯಾವ ರೀತಿ ಹೋಗ್ಬೋದು, ಫಸ್ಟ್ ಆಫ್ ಆಲ್ ಹೋಮ್ಗೆ ಹೋಗ್ತೀರಾ. ಫಸ್ಟ್ ಆಫ್ ಆಲ್ ನೀವು ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ಹೋಮ್ ಓಪನ್ ಆಗುತ್ತೆ. ಈ ಒಂದು ಹೋಮ್ನ ನಂತರ ಪೇರೋಲ್ ಸೆಕ್ಷನ್ ಇರುತ್ತೆ. ಅಂದರೆ ಸರ್ಕಾರಿ ನೌಕರಿಗೆಲ್ಲ ಸ್ಯಾಲ್ರೀಸ್ಗಳೆಲ್ಲ ಪೇರೋಲ್ದಿಂದಲೇ ಬರುವಂಥದ್ದು, ಪೇರೋಲ್ಗೆ ಹೋಗ್ತೀರಾ. ಅದಾದಮೇಲೆ ಅದರ ಒಳಗಡೆ ಎಂಪ್ಲಾಯಿ ಸ್ಪೆಷಲ್ ಅಲೋವೆನ್ಸ್ ಅಂತ ಒಂದು ಕಾಲಮ್ ಇರುತ್ತೆ. ಆ ಒಂದು ಎಂಪ್ಲಾಯಿ ಸ್ಪೆಷಲ್ ಅಲೋವೆನ್ಸ್ ಕಾಲಮ್ ಕಡೆಗೆ ಹೋಗ್ತೀರಾ. ಸೊ ಅದಾದಮೇಲೆ ನೆಕ್ಸ್ಟ್ ಒನ್ ಅದರಲ್ಲೇ ರೈಟ್ ಕ್ಲಿಕ್ ಮಾಡಬೇಕು ನೀವು. ಅದಾದಮೇಲೆ ನಮಗೆ KGID ನಂಬರ್ ಕೇಳುತ್ತೆ. ಸೊ ಅದು KGID ನಂಬರ್ ಅಲ್ಲಿಂದ ನಮಗೆ ಸಿಗುವಂಥದ್ದು, ಅದನ್ನು ತೊಗೋಬೇಕು, ಅದನ್ನು ಆ್ಯಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. KGID ನಂಬರ್ನ ಅಲ್ಲಿ ಆ್ಯಡ್ ಮಾಡಿ. ಸೊ ಅದಾದಮೇಲೆ ಸ್ಪೆಷಲ್ ಅಲೋವೆನ್ಸ್ ಕಂಪ್ಯೂಟ್ ಅಂತ, ಅಂದರೆ ನಮಗೆ ಸ್ಪೆಷಲ್ ಅಲೋವೆನ್ಸ್ ಎಷ್ಟು ಅಂತ, ಅದು ಫಿಕ್ಸ್ ಇರೋದು 5,000 ರೂಪಾಯಿ. ಅಲೋವೆನ್ಸ್ ಅಮೌಂಟು ಇಲ್ಲಿ 5,000 ರೂಪಾಯಿ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಫ್ರಾಮ್ ಡೇಟ್ನ ನೋಡೋದಾದರೆ 1/1/2023 ಟೂ ಡೇಟನ್ನು 31/1/2023 ನೀವು ಮೆನ್ಷನ್ ಮಾಡಬೇಕು. ಸೊ ಇದು ಫ್ರಾಮ್ ಮತ್ತು ಟೂ ಡೇಟ್ನ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದಾದಮೇಲೆ ರಿಮಾರ್ಕ್ಸ್ ಅಂದರೆ ಏನಕ್ಕೆ ಅಂತ, ರಿಮಾರ್ಕ್ಸಲ್ಲಿ CLT ಎಕ್ಸಾಮ್ ಪಾಸ್ಡ್ ಇನ್ ಸ್ಪೆಸಿಫಿಕ್ ಪೀರಿಯಡ್ ಅಂತ ಆ್ಯಡ್ ಮಾಡಬೇಕು. ಸೊ ಇದು ರಿಮಾರ್ಕ್ಸ್ ಅಂತಂದರೆ ಏನಕ್ಕೆ ನಿಮಗೆ 5,000 ರೂಪಾಯಿ ಕೊಡಬೇಕು ಅಂತ ಅವ್ರು ಕೇಳ್ತಿರುವಂಥದ್ದು. ಇದಕ್ಕೆ ನೀವು ಕಾರಣ ಬರೀತೀರಾ, ನಾವು ಕೊಟ್ಟಿರುವಂಥ ಟೈಮಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೇವೆ, ಅದಕ್ಕೆ ನಮಗೆ 5,000 ರೂಪಾಯಿ ಪ್ರೋತ್ಸಾಹ ಧನವಾಗಿ ನಾವು ಎಲಿಜಿಬಿಲಿಟಿಯನ್ನು ಹೊಂದಿದ್ದೇವೆ, ಇದು ಸರ್ಕಾರದ ಕಡೆಯಿಂದ ನೀಡುವಂಥದ್ದಾಗಿದ್ದು ನೀವು ನೀಡಬೇಕು ಅಂತ ಇಲ್ಲಿ HRMSನಲ್ಲಿ ಕ್ಲಿಯರ್ ಆಗಿ ಬರೆಯುವಂಥದ್ದು. ಸೊ ಇದಾದಮೇಲೆ ಈ ಕಡೆ ಕೆಳಗಡೆ 3 ಆಪ್ಷನ್ಸ್ ಇರುತ್ತೆ. ಅಂದರೆ ಬೇಸಿಕಲಿ 3 ಪಾಸಿಬಿಲಿಟೀಸ್ ಬರುತ್ತೆ ಇದರಲ್ಲಿ. ಓಕೆ, ಸೊ ಆ 3 ಪಾಸಿಬಿಲಿಟಿಯಲ್ಲಿ ಅನ್ ಅಪ್ರೂವ್ಡ್ ಲಿಸ್ಟ್ ಅಂತ ಇರ್ಬೋದು, ಅಕ್ಸೆಪ್ಟ್ ಆಲ್ ಇರ್ಬೋದು, ಸಕ್ಸಸ್ಫುಲ್ ಇರ್ಬೋದು. ಸೊ ನೀವು ಆ ಒಂದು ಟೈಮಲ್ಲೇ ಪಾಸ್ ಮಾಡಿದ್ದರೆ, ಕರೆಕ್ಟಾಗಿ ನಿಮ್ಮ ಒಂದು ಒರಿಜಿನಲ್ ಸರ್ಟಿಫಿಕೇಟೇ ಆಗಿದ್ದರೆ ಅದರಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಹಾಗಾಗಿ ನಿಮಗೆ ಅಪ್ಕಮಿಂಗ್ ಯಾವ ಒಂದು ಮಂತಲ್ಲಿ ಅಪ್ಲೈ ಮಾಡ್ತೀರಾ, ಆ ಒಂದು ಮಂತಲ್ಲೇ ನಿಮ್ಮ ಸ್ಯಾಲ್ರಿ ಜೊತೆ 5,000 ರೂಪಾಯಿ ಪ್ರೋತ್ಸಾಹ ಧನ ಕ್ರೆಡಿಟ್ ಆಗುವಂಥದ್ದು. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು HRMS ಪೋರ್ಟಲ್ನಲ್ಲಿ ಸ್ಟೆಪ್ಸ್ಗಳನ್ನು ಫಾಲೋ ಮಾಡುವ ಮುಖಾಂತರ ನೀವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಒಂದು ಪಾಸ್ ಆಗಿದ್ದಕ್ಕೆ ಪ್ರೋತ್ಸಾಹ ಧನವನ್ನು ಪಡೆಯಬಹುದು. ಸೊ ಮಾಹಿತಿಯನ್ನು ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ, ಮತ್ತು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ನೀವು ಆ್ಯಕ್ಚುಯಲ್ ಆಗಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕಂಪ್ಯೂಟರ್ ಸ್ಕ್ರೀನಲ್ಲೇ ನೋಡಬೇಕು ಅಂತ ಬಯಸಿದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಾವೊಂದು ಆ್ಯಕ್ಚುಯಲ್ ವೀಡಿಯೋ ಇದರಲ್ಲಿ ಬರೀ ಸ್ಟೆಪ್ಸನ್ನು ಹೇಳಿದ್ದೇವೆ, ಬಟ್ ಆ್ಯಕ್ಚುಯಲ್ ಆಗಿ ಒಬ್ಬ ಒಂದು ಕ್ಯಾಂಡಿಡೇಟ್ಗೆ ಅಪ್ಲೈ ಮಾಡಿಬಿಟ್ಟು ಅದನ್ನು ನಾವು ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀವಿ. ನೀವು ದಯವಿಟ್ಟು ಆ ರೀತಿ ಮಾಡಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿದರೆ ನಾವು ಆ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ. ನಿಮ್ಮ ಅನಿಸಿಕೆಗಳು ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.